ನೋಡಿ ಸರ್, ಟೋಯಿಂಗ್ ಅವರು ಬಂದ್ರು, ಗಾಡಿ ಎತ್ಕೊಳಕ್ ಹೋದ್ರು, ಆವಾಗ ಡ್ಯಾಮೇಜ್ ಆಯ್ತು. ಡ್ಯಾಮೇಜ್ ಆದಾಗ ಏನ್ ಮಾಡ್ರು, ಎಸ್ಕೇಪ್ ಆಗಕ್ ಹೋದ್ರು. ಕೇಳಿದಕ್ಕೆ ಯಾಕಪ್ಪ ಮಾಡ್ತಾ ಇದ್ಯಾ, ಇದನ್ನ ಮಾಡಿಸ್ಕೊಡಪ್ಪ ಅಂತಂದಿದ್ದಕ್ಕೆ ಅವ್ರೇನಂದ್ರು, ನಾವು ಮಾಡಿಸ್ಕೊಡ್ತೀವಿ, ನಿಮ್ಗೆ ಯಾಕೆ ಓನರ್ ಬರ್ತಾರೆ ಹೋಗ್ರಿ, ನೀವ್ಯಾಕ್ರಿ ಕೇಳೋರು ಅಂತಂದ್ರು. ನಾವಂದ್ವಿ, ಪಬ್ಲಿಕ್ ಪ್ರಾಪರ್ಟಿ ಯಾರ್ದಾರು ಹಾಕೊಳ್ಳಪ್ಪ, ನೀನು ಯಾರ್ದು ಕರೆಕ್ಟ್ ಆಗಿರೋ ಅದೊಂದು ಜಾಬನ್ನು ಕರೆಕ್ಟಾಗಿ ಮಾಡು. ನಿಂಗೆ ಎತ್ಕೊಳಕ್ಕೆ ಎಷ್ಟು ರೈಟ್ಸ್ ಇದೋ, ಡ್ಯಾಮೇಜ್ ಮಾಡಿದ ಮೇಲೆ ಅದನ್ನು ಮಾಡಿಸ್ಕೊಡಕ್ಕೂ ಅಷ್ಟೇ ರೈಟ್ಸ್ ನಿಮಗಿದೆ, ಅದನ್ನು ಮಾಡಿಸ್ಕೊಡಿ. ಇವಾಗ ಓಡೋಗ್ಬಿಟ್ರೆ ಯಾರೂ ಇಲ್ಲ ಅಂತಂದರೆ ಆ ಮನುಷ್ಯ ಏನಾಗಬೇಕು, ಕಾರ್ ಇಟ್ಕೊಂಡನು, ಬಂಪರ್ ಫುಲ್ ನೋಡಿ, ಅದು ಅಲ್ಲಿ ವೀಡಿಯೋ ತಗೊಳ್ಳಿ, ಬಂಪರ್ ನೋಡಿ ಒಡೆದೋಗಿದೆ. ಅದು 4-5 ಸಾವಿರ ರೂಪಾಯಿ ಖರ್ಚಾಗುತ್ತೆ, ಯಾರು ಕೊಡ್ತಾರೆ ಅದಕ್ಕೆ? ಹಾಂ, ಯಾರು ಕೈದಾಗುತ್ತೆ? ಹಾಂ, ಫುಲ್ ಕಟ್ಟಾಗಿದೆ ನೋಡಿ, ಯಾರು ಮಾಡಿಕೊಡ್ತಾರೆ? ಪೊಲೀಸರು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಹೆಂಗೆ ಗಾಡಿ ತೊಗೊಂಡೋಗ್ಬೇಕಾದ್ರೆ ಹೆಂಗೆ ಇರುತ್ತೋ ಹಂಗೆ ಅದೇ ಗಾಡಿಲೇ ತಂಗೆ ತೊಗೊಂಡೋಗ್ಬೇಕು. ಹಾಂ, ವಿಲ್ಗೆ ಲಾಕ್ ಮಾಡಿ, ವಿಲ್ಗೆ ಲಾಕ್ ಮಾಡಿ, ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ. ಬಸವೇಶ್ನಗರ, ವಿಜಯನಗರ, ವಿಜಯನಗರ ಬಸವೇಶ್ನಗರ ಇಲ್ಲೇ ಬರುತ್ತೆ. ಟೋಯಿಂಗ್ ಅವರು ಗಾಡಿ ಹೇಳ್ಕೊಂಡು ಹೋಗುವಾಗ ಬೇರೆ ನಿಂತಿರೋ ಕಾರ್ಗೆ ಡ್ಯಾಮೇಜ್ ಮಾಡಿದ್ದಾರೆ. ಪಬ್ಲಿಕ್ ಹೇಳಕ್ಕೆ ಹೋಗಿದ್ದಕ್ಕೆ ನಾವೇ ಮಾಡಿಸ್ಕೊಡ್ತೀವಿ ಬಿಡ್ರಿ, ಸ್ಟೇಷನ್ಗೆ ಬನ್ನಿ ಮಾಡಿಸ್ಕೊಡ್ತೀವಿ ನಿಮ್ಗೆ ಯಾಕೆ, ನೀವು ಯಾರು ಕೇಳೋದಕ್ಕೆ ಬಂದು ಮಾಡ್ಕೊಡ್ತಾರೆ ಬಿಡ್ರಿ ಅಂತೇಳಿ ತುಂಬ ರಾಂಗ್ ಮಾಡ್ತಾಡಿ ಜಗಳ ಮಾಡಿ ಹೋಗಿದ್ದಾರೆ. ಪಬ್ಲಿಕ್ ಹೇಳಕ್ಕೆ ಬಂದರೆ ನೀವೆಲ್ಲ ಯಾರಿಗೆ ಕೇಳ್ತೀರಾ, ಹೊಡೆಯಕ್ಕೆ ಬರ್ತೀವಿ ಅಂತಾರೆ. ಈ ಥರ ಆದರೆ ಹೇಗೆ ಪಬ್ಲಿಕ್ಗೆ ಏನಾದ್ರೂ ಸಹಾಯ ಮಾಡಬೇಕಲ್ವಾ? ಈ ಥರ ಮಾಡೋದು ಹೇಗಾಗತ್ತೆ ಹೇಳಿ? ತುಂಬ ಪ್ರಾಬ್ಲಮ್ ಆಗತ್ತಲ್ವಾ? ನಾವು ಸಹಾಯ ಕೇಳಿದ್ರೆ ನಮ್ಮನೇ ಹೋಗು ಅಂತಾರೆ. ಈ ಥರ ಆದರೆ ಪಬ್ಲಿಕ್ ಏನು ಮಾಡೋಕ್ಕಾಗೋದಿಲ್ಲ. ಮಾಡ್ತಾರೆ ಸುಮ್ಮನೆ ಎಲ್ಲಾರು ರೆಬಲ್ ಮಾಡ್ಕೊಂತಾವ್ರೆ ಬಾಯಿ ಬಂದ್ ಮಾಡ್ತಾರೆ.